ಡಾಕ್ಟರ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ರಕ್ತದೊತ್ತಡ ವಿರೋಧಿ ಔಷಧಿಗಳನ್ನು ತೆಗೆದುಕೊಂಡಾಗ ಎಳನೀರನ್ನು ಸೇವಿಸಿದರೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ತಿಳಿಯೋಣ ಈ ಔಷಧಿಗಳನ್ನು ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಸಾಮಾನ್ಯವಾಗಿ ಶಿಫಾರಸಲ್ಪಡುವ ಕೆಲವು ರಕ್ತದೊತ್ತಡ ವಿರೋಧಿಗಳು ಕ್ಯಾಪ್ಟೊಪ್ರಿಲ್ ಮತ್ತು ಲೊಸಾಟನ್ ಈ ಔಷಧಿಗಳು ಸಾಮಾನ್ಯವಾಗಿ ರಕ್ತನಾಳಗಳನ್ನು ಅಗಲಿಸುವ ಮೂಲಕ ಮತ್ತು ಮೂತ್ರದ ಹೊರಹರಿವು ಹೆಚ್ಚಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ ಇದರಿಂದ ರಕ್ತನಾಳಗಳ ಮೇಲಿನ ಒತ್ತಡ ಮತ್ತು ರಕ್ತದ ಪ್ರಮಾಣವು ಕಡಿಮೆಯಾಗುತ್ತದೆ ಇವುಗಳು ಒಟ್ಟಾಗಿ ಬಿಪಿ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಈಗ ಈ ಔಷಧಿಗಳ ಮೇಲಿನ ಎಳನೀರಿನ ಪರಿಣಾಮಗಳನ್ನು ತಿಳಿಯೋಣ ಎಳನೀರಿನಲ್ಲಿ ಪೊಟ್ಯಾಷಿಯಂ ಅಂಶವು ಸಮೃದ್ಧವಾಗಿರುತ್ತದೆ ಇದು ರಕ್ತದೊತ್ತಡ ವಿರೋಧಿ ಔಷಧಿಗಳ ಜೊತೆಗೂಡಿ ರಕ್ತನಾಳಗಳನ್ನು ಅತಿಯಾಗಿ ಅಗಲಿಸುತ್ತದೆ ಇದರಿಂದ ಮೆದುಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುತ್ತದೆ ಅದು ದಣಿವು ಮತ್ತು ನಿಶಕ್ತಿಯ ರೂಪದಲ್ಲಿ ಪ್ರಕಟವಾಗುತ್ತದೆ ಆದ್ದರಿಂದ ರಕ್ತದೊತ್ತಡ ವಿರೋಧಿ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಐದರಿಂದ ಆರು ಗಂಟೆಗಳ ಅಂತರ ಕಾಯ್ದುಕೊಂಡು ಎಳನೀರನ್ನು ಸೇವಿಸಿ ಈ ರೀತಿ ಮಾಡುವುದರಿಂದ ಆಗಬಹುದಾದ ದುಷ್ಪರಿಣಾಮಗಳನ್ನು ತಡೆಯಬಹುದು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಆಹಾರ ಔಷಧಿ ಮಾಹಿತಿ ಕುರಿತು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಡಾಕ್ಟರ್ ಫಾರ್ಮಾ ದೋಸ್ತ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ಹೊಸ ವಿಡಿಯೋಗಳಿಗೆ ಮುಂದಿನ ಸೋಮವಾರದವರೆಗೂ ಕಾಯುತ್ತೀರಿ